ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನು ಈ ವಿಡಿಯೋದಲ್ಲಿ KEA ಅವರು ಕರ್ನಾಟಕ ಫುಡ್ ಅಂಡ್ ಸಿವಿಲ್ ಸಪ್ಲೈಸ್ ಕಾರ್ಪೊರೇಷನ್ ಲಿಮಿಟೆಡ್ ಅನ್ನೋ ಆರ್ಗನೈಸೇಷನ್ಗೆ ಮಾಡ್ತಿರೋ ರೆಕ್ರೂಟ್ಮೆಂಟ್ ಬಗ್ಗೆ ಪೂರ್ತಿ ಡೀಟೇಲ್ಸ್ನ ಕೊಡ್ತೀನಿ. ಎಷ್ಟು ವ್ಯಾಕೆನ್ಸಿ ಇದೆ, ಏನು ಕ್ವಾಲಿಫಿಕೇಷನ್ ಬೇಕು, ಏನು ಸೆಲೆಕ್ಷನ್ ಪ್ರೊಸೆಸ್ ಇರುತ್ತೆ, ಎಕ್ಸಾಮ್ ಪ್ಯಾಟ್ರನ್ ಏನು, ಹೇಗೆ ಅಪ್ಲೈ ಮಾಡೋದು, ಎಲ್ಲದನ್ನೂ ಡೀಟೇಲಾಗಿ ಹೇಳ್ತಾ ಹೋಗ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ಈ ವಿಡಿಯೋ ಎಂಡಲ್ಲಿ ಅಪ್ಲಿಕೇಶನ್ ಹೇಗೆ ಹಾಕೋದು ಅಂತಲೂ ಹೇಳ್ತೀನಿ. ಹಾಗೆ ಈ ನೋಟಿಫಿಕೇಶನ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಒಂದ್ಸಲ ಡೌನ್ಲೋಡ್ ಮಾಡ್ಕೊಂಡು ಓದ್ಕೊಳ್ಳಿ. ಈ ನೋಟಿಫಿಕೇಶನ್ದು ಓವರ್ ವ್ಯೂನ ನೋಡೋದಾದ್ರೆ, ರೆಕ್ರೂಟ್ಮೆಂಟ್ ಮಾಡ್ತಿರೋ ಆರ್ಗನೈಸೇಷನ್ ಬಂದು ಕರ್ನಾಟಕ ಫುಡ್ ಅಂಡ್ ಸಿವಿಲ್ ಸಪ್ಲೈಸ್ ಕಾರ್ಪೊರೇಷನ್ ಲಿಮಿಟೆಡ್ KFCSC ಅಂತ. ಎಷ್ಟು ಪೋಸ್ಟ್ಗೆ ಇವರು ರೆಕ್ರೂಟ್ಮೆಂಟ್ ಮಾಡ್ತಿದ್ದಾರೆ ಅಂದರೆ 386 ಪೋಸ್ಟ್ಗೆ ಇವರು ರೆಕ್ರೂಟ್ಮೆಂಟ್ ಮಾಡ್ತಿದ್ದಾರೆ. ಜಾಬ್ ಲೊಕೇಶನ್ ಬಂದು ಕರ್ನಾಟಕ. ಪೋಸ್ಟ್ ನೇಮ್ ಬಂದು ಜೂನಿಯರ್ ಅಸಿಸ್ಟೆಂಟ್, ಸೀನಿಯರ್ ಅಸಿಸ್ಟೆಂಟ್ ಇನ್ನೂ ಇದೆ, ಅದನ್ನು ಹೇಳ್ತೀನಿ. ಸ್ಯಾಲ್ರಿ ಬಂದು 21,400 23,900 ಇರುತ್ತೆ. ಇನ್ನು ಪೋಸ್ಟ್ ವೈಸ್ ವ್ಯಾಕೆನ್ಸಿ ಡೀಟೇಲ್ಸ್ ನೋಡೋದಾದ್ರೆ, ಅಸಿಸ್ಟೆಂಟ್ ಮ್ಯಾನೇಜರ್ಗೆ 10 ವ್ಯಾಕೆನ್ಸಿ ಇದೆ, ಸೀನಿಯರ್ ಅಸಿಸ್ಟೆಂಟ್ಗೆ 57 ವ್ಯಾಕೆನ್ಸಿ ಇದೆ, ಸೀನಿಯರ್ ಅಸಿಸ್ಟೆಂಟ್ಸ್ ಅಕೌಂಟೆಂಟ್ ಇದಕ್ಕೆ 33 ವ್ಯಾಕೆನ್ಸಿ ಇದೆ, ಕ್ವಾಲಿಟಿ ಇನ್ಸ್ಪೆಕ್ಟರ್ 23 ವ್ಯಾಕೆನ್ಸಿ ಇದೆ, ಇನ್ನು ಜೂನಿಯರ್ ಅಸಿಸ್ಟೆಂಟ್ 263 ವ್ಯಾಕೆನ್ಸಿ ಇದೆ. ಇನ್ನು ಪೋಸ್ಟ್ ವೈಸ್ ಬೇಕಾಗಿರೋ ಎಲಿಜಿಬಿಲಿಟಿ ಅಂದರೆ ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡೋದಾದ್ರೆ, ಅಸಿಸ್ಟೆಂಟ್ ಮ್ಯಾನೇಜರ್ಗೆ ಡಿಗ್ರಿ ಮತ್ತು MBA ಆಗಿರಬೇಕು, ಇನ್ನು ಸೀನಿಯರ್ ಅಸಿಸ್ಟೆಂಟ್ಗೆ ಯಾವುದಾದ್ರು ಡಿಗ್ರಿ ಆಗಿದ್ರೆ ಓಕೆ, ಇನ್ನು ಸೀನಿಯರ್ ಅಸಿಸ್ಟೆಂಟ್ ಅಕೌಂಟ್ಗೆ ಡಿಗ್ರಿ ಇನ್ ಕಾಮರ್ಸ್ ಆಗಿರಬೇಕು, ಕಾಮರ್ಸಲ್ಲಿ ಯಾವುದಾದ್ರು ಡಿಗ್ರಿನ ಮಾಡಿರಬೇಕು, ಇನ್ನು ಕ್ವಾಲಿಟಿ ಇನ್ಸ್ಪೆಕ್ಟರ್ಗೆ ಅಗ್ರಿಕಲ್ಚರಲ್ ಸೈನ್ಸಲ್ಲಿ ಡಿಗ್ರಿ ಮಾಡಿರಬೇಕು, ಇನ್ನು ಜೂನಿಯರ್ ಅಸಿಸ್ಟೆಂಟ್ಗೆ POC ಆಗಿದ್ರೆ ಸಾಕು. ಇನ್ನು ಇದರ ಏಜ್ ಲಿಮಿಟ್ನ ನೋಡೋದಾದ್ರೆ, ನಿಮ್ಮ ಏಜ್ 22 ಜುಲೈ 2023 ನೋಡಿದಾಗ 18 ಮೇಲಿರಬೇಕು, 35 ಒಳಗಿರಬೇಕು. ಇನ್ನು ಇದರ ಏಜ್ ರಿಲ್ಯಾಕ್ಸೇಷನ್ ನೋಡೋದಾದ್ರೆ, SC ST ಕ್ಯಾಟಗರಿ 1 5 ವರ್ಷ, ಇನ್ನು OBC ಕ್ಯಾಟಗರಿಗೆ 3 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ಇನ್ನು ಇದರ ಅಪ್ಲಿಕೇಶನ್ ಫೀಸ್ನ ನೋಡೋದ್ರೆ, PWD ಮತ್ತು ಎಕ್ಸ್ ಸರ್ವಿಸ್ ಮೆನ್ ಕ್ಯಾಂಡಿಡೇಟ್ಸ್ಗೆ 250 ರೂಪಾಯಿ ಇರುತ್ತೆ, ಇನ್ನು SC ST ಮತ್ತು ಕ್ಯಾಟಗರಿ 1 750, ಇನ್ನು ಜನರಲ್ ಮತ್ತು OBC ಕ್ಯಾಟಗರಿಗೆ 1,000 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ. ಈ ಅಪ್ಲಿಕೇಶನ್ನ ನೀವು ಪೋಸ್ಟ್ ಆಫೀಸಲ್ಲಿ ಕಟ್ಟಬೇಕಿರುತ್ತೆ, ಅಂದರೆ ಚಲನ್ನ ಡೌನ್ಲೋಡ್ ಮಾಡ್ಕೊಂಡೋಗಿ ಅಲ್ಲಿ ಕಟ್ಟಬೇಕಿರುತ್ತೆ. ಇನ್ನು ಇದರ ಸೆಲೆಕ್ಷನ್ ಪ್ರೊಸೆಸ್ ನೋಡೋದಾದ್ರೆ, ರಿಟರ್ನ್ ಟೆಸ್ಟ್ ಇರುತ್ತೆ, ಆಮೇಲೆ ಇಂಟರ್ವ್ಯೂ ಇರುತ್ತೆ. ಈ ರಿಟರ್ನ್ ಟೆಸ್ಟ್ನ ಯಾವ್ಯಾವ ಸೆಂಟ್ರಲ್ ನಡೆಸ್ತಾರೆ ಅಂದರೆ, ಬೆಂಗಳೂರು, ಮೈಸೂರು, ದಕ್ಷಿಣ ಕನ್ನಡ, ದಾವಣಗೆರೆ, ಧಾರವಾಡ, ಬೆಳಗಾವಿ, ಕಲಬುರಗಿ, ಬಿಜಾಪುರ್, ಶಿವಮೊಗ್ಗ ಮತ್ತು ತುಮಕೂರು ಸೆಂಟರ್ಗಳಲ್ಲಿ ಈ ಎಕ್ಸಾಮ್ನ ನಡೆಸ್ತಾರೆ. ಇನ್ನು ಎಕ್ಸಾಮ್ ಪ್ಯಾಟ್ರನ್ ನೋಡೋದಾದ್ರೆ, ಸಹಾಯಕ ವ್ಯವಸ್ಥಾಪಕರು ಅಂದರೆ ಅಸಿಸ್ಟೆಂಟ್ ಮ್ಯಾನೇಜರ್, ಇವರಿಗೆ 2 ಪೇಪರ್ಸ್ ಇರುತ್ತೆ, 1 ಸಾಮಾನ್ಯ ಪತ್ರಿಕೆ, ಇನ್ನೊಂದು ನಿರ್ದಿಷ್ಟ ಪತ್ರಿಕೆ ಅಂತ. 200 ಮಾರ್ಕ್ಸ್ ಇರುತ್ತೆ, 2 ಗಂಟೆ ಎಕ್ಸಾಮ್ ಇರುತ್ತೆ. ಇನ್ನು ಗುಣಮಟ್ಟ ನಿರೀಕ್ಷಕರು ಅಥವಾ ಹಿರಿಯ ಸಹಾಯಕರ ಲೆಕ್ಕ ಅಂದರೆ ಕ್ವಾಲಿಟಿ ಇನ್ಸ್ಪೆಕ್ಟರ್ ಮತ್ತು ಸೀನಿಯರ್ ಅಸಿಸ್ಟೆಂಟ್ ಅಕೌಂಟೆಂಟ್ ಇವ್ರಿಗೆ ಬಂದು 2 ಪೇಪರ್ ಇರುತ್ತೆ, ಸಾಮಾನ್ಯ ಜ್ಞಾನ, ನಿರ್ದಿಷ್ಟ ಪತ್ರಿಕೆ, ಎಲ್ಲರಿಗೂ 2 ಪೇಪರ್ ಇರುತ್ತೆ. 1 ಸಾಮಾನ್ಯ ಜ್ಞಾನ, ಇನ್ನೊಂದು ಅಂದರೆ ಸಬ್ಜೆಕ್ಟ್ ಅವ್ರು ಯಾವ ಕೆಲಸಕ್ಕೆ ಅಪ್ಲೈ ಮಾಡ್ತಿದ್ದಾರೆ ಅದ್ರ ರಿಲೇಟೆಡ್ ಎಕ್ಸಾಮ್ ಇರುತ್ತೆ. ಸಾಮಾನ್ಯ ಜ್ಞಾನ ಮತ್ತು ನಿರ್ದಿಷ್ಟ ಪತ್ರಿಕೆ 100 ಮಾರ್ಕ್ಸ್ಗೆ 2 ಗಂಟೆ ಎಕ್ಸಾಮ್ ಇರುತ್ತೆ. ಇನ್ನು ಹಿರಿಯ ಸಹಾಯಕರು ಮತ್ತು ಕಿರಿಯ ಸಹಾಯಕರು, ಸೀನಿಯರ್ ಅಸಿಸ್ಟೆಂಟ್ ಮತ್ತು ಜೂನಿಯರ್ ಅಸಿಸ್ಟೆಂಟ್ ಇವ್ರಿಗೆ ಬಂದು 2 ಪೇಪರ್ ಇರುತ್ತೆ, ಸಾಮಾನ್ಯ ಜ್ಞಾನ ಮತ್ತು ಇನ್ನೊಂದು ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲಿಷ್, ಕಂಪ್ಯೂಟರ್ ಜ್ಞಾನ, ಇದೊಂದು ಪತ್ರಿಕೆ, 200 ಮಾರ್ಕ್ಸ್ಗೆ 2 ಗಂಟೆ ಎಕ್ಸಾಮ್. ಇದಕ್ಕೆ ಈಗ 1 ಕ್ವಶನ್ ರೈಟ್ ಆದರೆ 1 ಮಾರ್ಕ್ಸು, ಏನಾದ್ರು 1 ಕ್ವಶನ್ ತಪ್ಪಾದರೆ 0.25 ನೆಗೆಟಿವ್ ಮಾರ್ಕ್ಸ್ ಇರುತ್ತೆ. ಇನ್ನು ಇದರ ಸ್ಯಾಲ್ರಿ ಡೀಟೇಲ್ಸ್ನ ಪೋಸ್ಟ್ ವೈಸ್ ನೋಡೋದಾದ್ರೆ, ಅಸಿಸ್ಟೆಂಟ್ ಮ್ಯಾನೇಜರ್ಗೆ 43,100 - 83,900, ಇನ್ನು ಸೀನಿಯರ್ ಅಸಿಸ್ಟೆಂಟ್ ಮತ್ತು ಸೀನಿಯರ್ ಅಸಿಸ್ಟೆಂಟ್ ಅಕೌಂಟೆಂಟ್ ಇವರು ಮತ್ತು ಕ್ವಾಲಿಟಿ ಇನ್ಸ್ಪೆಕ್ಟರ್ ಈ 3 ಪೋಸ್ಟ್ಗೆ 27,650 - 52,650 ರೂಪಾಯಿ, ಇನ್ನು ಜೂನಿಯರ್ ಅಸಿಸ್ಟೆಂಟ್ಗೆ 21,400 - 42,000 ರೂಪಾಯಿ ಪ್ರತಿ ತಿಂಗಳು ಸಂಬಳ ಸಿಗುತ್ತೆ. ಇನ್ನು ಇದಕ್ಕೆ ಹೇಗೆ ಅಪ್ಲೈ ಮಾಡೋದು ಅಂದರೆ, ಫಸ್ಟು ನಾನು ಡಿಸ್ಕ್ರಿಪ್ಷನ್ ಒಂದು ಲಿಂಕ್ ಕೊಟ್ಟಿರ್ತೀನಿ, ಅದರಿಂದ ನೋಟಿಫಿಕೇಶನ್ ಡೌನ್ಲೋಡ್ ಮಾಡಿಕೊಂಡು ಫುಲ್ ನೋಡ್ಕೊಳ್ಳಿ. ನಾನು ಮೇನ್ ಪಾಯಿಂಟ್ಸ್ ಹೇಳಿದ್ದೀನಿ, ಇನ್ನು ಅದರಲ್ಲಿ ಏನೇನು ರಿಸರ್ವೇಷನ್ನು, ಏನೇನು ಡಾಕ್ಯುಮೆಂಟ್ಸ್ ಬೇಕು ಎಲ್ಲದ ಬಗ್ಗೆ ಇದೆ, ಅದನ್ನೊಂದ್ಸಲ ಓದ್ಕೊಳ್ಳಿ. ಅದಾದಮೇಲೆ ಈ ಅಪ್ಲಿಕೇಶನ್ ಲಿಂಕ್ನ ಕೊಟ್ಟಿರ್ತೀನಿ, ಅದ್ರ ಮೇಲೆ ಕ್ಲಿಕ್ ಮಾಡಿ ಹೋಗಿ KFCSC ಆ ರೆಕ್ರೂಟ್ಮೆಂಟ್ ಲಿಂಕ್ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಅಪ್ಲಿಕೇಶನ್ ಫಾರ್ಮ್ ಬರುತ್ತೆ ಅದನ್ನೆಲ್ಲ ಫಿಲ್ ಮಾಡಿ ಫೋಟೋ ಸೈನು ಅದನ್ನ ಅಪ್ಲೋಡ್ ಮಾಡಿ ಆಮೇಲೆ ಚಾನಲ್ ಡೌನ್ಲೋಡ್ ಮಾಡ್ಕೊಂಡು ಹೋಗಿ ಪೋಸ್ಟ್ ಆಫೀಸಲ್ಲಿ ದುಡ್ಡು ಕಟ್ಟಿ ಅದಾದಮೇಲೆ ಪ್ರಿಂಟ್ ಔಟ್ ತಗೊಳ್ಳಿ. ಇದನ್ನ ಈ ವಿಡಿಯೋ ಲಾಸ್ಟಲ್ಲಿ ಯಾವ ಥರ ಅಪ್ಲೈ ಮಾಡೋದು ಅಂತಲೂ ತೋರಿಸ್ತೀನಿ, ವಿಡಿಯೋ ಕೊನೆವರೆಗೂ ನೋಡಿ. ಹಾಗೆ ಇಂಪಾರ್ಟೆಂಟ್ ಡೇಟ್ಸ್ನ ನೋಡಿದ್ರೆ, ಈ ಅಪ್ಲಿಕೇಶನ್ ಬಂದು 23 ಜೂನ್ 2023 ಸ್ಟಾರ್ಟ್ ಆಗಿದೆ. ಈ ಅಪ್ಲಿಕೇಶನ್ ಹಾಕೋಕ್ಕೆ ಲಾಸ್ಟ್ ಡೇಟ್ ಬಂದು 22 ಜುಲೈ 2023. ಈ ಅಪ್ಲಿಕೇಶನ್ದು ಫೀಸ್ ಪೇಮೆಂಟ್ನ ನೀವು 26 ಜೂನ್ 2023 ಈ ಪೋಸ್ಟ್ ಆಫೀಸಸ್ ಇರುತ್ತಲ್ಲ ಅಲ್ಲೋಗಿ ಕಟ್ಬೋದು.
ಆ ಅಪ್ಲಿಕೇಶನ್ ಫೀಸ್ ಕಟ್ಟೋಕೆ ಲಾಸ್ಟ್ ಡೇಟ್ ಬಂದು 25 ಜುಲೈ 2023. ಸೊ ಇವಾಗ ಯಾವ ತರ ಅಪ್ಲಿಕೇಶನ್ ಹಾಕೋದು ನೋಡೋಣ ಬನ್ನಿ. ಸೊ ಇದೆ ಅವ್ರು ಬಿಟ್ಟಿರೋ ನೋಟಿಫಿಕೇಶನ್. ಇದರಲ್ಲಿ ನಿಮ್ಗೆ ಎಷ್ಟು ವ್ಯಾಕೆನ್ಸಿ ಇದೆ, ಏನು ಎಜುಕೇಶನ್ ಕ್ವಾಲಿಫಿಕೇಶನ್ ಬೇಕು, ಮತ್ತು ಯಾವ್ದ್ಯಾವ್ದು ರಿಸರ್ವೇಷನ್ಗೆ ಎಷ್ಟೆಷ್ಟು ವ್ಯಾಕೆನ್ಸಿ ಇದೆ ಅದ್ರ ಬಗ್ಗೆನೂ ಇದೆ, ಅದೆಲ್ಲ ಹೇಳ್ತಾ ಹೋದ್ರೆ ತುಂಬ ಇದಾಗುತ್ತೆ. ಅದಕ್ಕೋಸ್ಕರ ಇಲ್ಲಿ ಬಂದು ಒಂದ್ಸಲ ನೋಡಿ, ಅದಕ್ಕೋಸ್ಕರನೇ ಹೇಳ್ತಾ ಇರೋದು ಈ ನೋಟಿಫಿಕೇಶನ್ ಓದಿ ಅಂತ. ಅದಾದಮೇಲೆ ಇಲ್ಲಿ ಇನ್ನು ಕೆಳಗಡೆ ಹೋಗ್ತಾ ಹೋದರೆ ಈಗ ನಾನು ಹೇಳಿದ್ನಲ್ಲ ಎಕ್ಸಾಮ್ ಪ್ಯಾಟ್ರನ್, ಅದ್ರ ಬಗ್ಗೆ ಇದೆ. ಇನ್ನು ಬೇರೆ ಬೇರೆ ಯಾರ್ಯಾರು ಅರ್ಹರಿದ್ದಾರೆ ಅದ್ರ ಬಗ್ಗೆ, ಜಾತಿ ಮತ್ತು ಮೀಸಲಾತಿ ಪ್ರಮಾಣ ಪತ್ರಗಳು ಹಿಂಗೆ ಹಿಂಗಿರಬೇಕು ಅದ್ರ ಬಗ್ಗೆ ಎಲ್ಲ ಇನ್ನು ತುಂಬ ಡೀಟೇಲ್ಸ್ ಇದೆ, ಒಂದ್ಸಲ ಬಂದು ನೋಡಿ. ಹಾಗೆ ಅಪ್ಲಿಕೇಶನ್ ಹಾಕೋದು ಹೇಗೆ ಅಂತ ನೋಡೋದಾದರೆ, ಅಪ್ಲೈ ಆನ್ಲೈನ್ ಅಂತ ಒಂದು ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ ಕೊಟ್ಟಿರ್ತೀನಿ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಈ ಪೇಜಿಗೆ ಬರ್ತೀರಾ. ಇಲ್ಲಿ ಬಂದ್ಬಿಟ್ಟು ನೀವು ಯಾವುದಕ್ಕೆ ಅಪ್ಲಿಕೇಶನ್ ಹಾಕಬೇಕು ಅಂದರೆ, ಈಗ ನೋಡಿ ನಾನು ಹೇಳಿದ್ದು ಕರ್ನಾಟಕ ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮದ ಬಗ್ಗೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಒಂದು ಪೇಜ್ ಓಪನ್ ಆಗುತ್ತೆ. ಆ್ಯಕ್ಚುಲಿ ಎರರ್ ತೋರಿಸ್ತಿದೆ, ಸರ್ವರ್ ಪ್ರಾಬ್ಲಮ್ ಇದೆ. ನಿಮಗೆ ಗೊತ್ತು ಗೌರ್ಮೆಂಟ್ ವೆಬ್ಸೈಟ್ಸ್ ಯಾವ ಥರ ವರ್ಕ್ ಆಗುತ್ತೆ ಅಂತ. ಸೊ ಆ್ಯಕ್ಚುಲಿ ವಿಡಿಯೋ ಮಾಡಬೇಕಾದ್ರೆ ಈ ಸರ್ವರ್ ವರ್ಕ್ ಆಗ್ತಿಲ್ಲ, ಅದಕ್ಕೋಸ್ಕರ ತೋರ್ಸೋಕ್ಕಾಗ್ತಿಲ್ಲ. ಬಟ್ ಇಲ್ಲಿ ಏನಿರುತ್ತೆ ಅಂದರೆ 4 ಆಪ್ಷನ್ ಇರುತ್ತೆ. ಒಂದು ಅಪ್ಲಿಕೇಶನ್ನು, ಇನ್ನೊಂದು ನಿಮ್ಮದು ಫೋಟೋ ಮತ್ತು ಸೈನ್ ಅಪ್ ಅಪ್ಲೋಡ್ ಮಾಡೋದು, ಅದಾದಮೇಲೆ ಚಲನ್ ಡೌನ್ಲೋಡ್ ಮಾಡ್ಕೊಳೋದು, ಆಮೇಲೆ ಅಪ್ಲಿಕೇಶನ್ ಪ್ರಿಂಟ್ ತೊಗೊಳೋದು. ಈ 4 ಆಪ್ಷನ್ ಇರುತ್ತೆ. ಫಸ್ಟು ನೀವು ಅಪ್ಲಿಕೇಶನ್ ಎಲ್ಲ ಫಿಲ್ ಮಾಡಾದಮೇಲೆ ಫೋಟೋ ಮತ್ತು ಸಿಗ್ನೇಚರ್ ಅಪ್ಲೋಡ್ ಮಾಡಿ, ಆಮೇಲೆ ಚಲನ್ ಡೌನ್ಲೋಡ್ ಮಾಡಿಕೊಂಡು ಈ ಪೋಸ್ಟ್ಗೆ ಹೋಗಿ ಫೀಸ್ನ ಕಟ್ಟಿ, ಆಮೇಲೆ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಂಡು ಪ್ರಿಂಟ್ ತಗೊಳ್ಳಿ. ಸೊ ಈ ರೀತಿ ಅಪ್ಲಿಕೇಶನ್ ಹಾಕೋದಿರುತ್ತೆ. ಇದೇನಾದ್ರು ವರ್ಕ್ ಆಗಬೇಕಾದ್ರೆ ಇನ್ನೊಂದು ಸಲ ವಿಡಿಯೋ ಮಾಡಿ. ಸೊ ಯಾರೆಲ್ಲ ಈ ಪೋಸ್ಟ್ಗಳಿಗೆ ಅಪ್ಲೈ ಮಾಡಬೇಕು ಅಂತ ಇದ್ರೆ ಅಪ್ಲೈ ಮಾಡಿ. ಆಲ್